ಕನ್ಯೆಗೆ ಕನ್ಯಾ ಸಂಸ್ಕಾರದಲ್ಲಿ 10 ಸಂಸ್ಕಾರಗಳನ್ನು ಮಾಡಲಾಗುತ್ತದೆ. ಗರ್ಭಧಾರಣ, ಭೂಸವನ, ಶ್ರೀಮಂತ, ವಿಷ್ಣುಮಲಿ, ಜಾತಕರ್ಮ, ನಾಮಕರಣ, ಉಪನಿಷ್ಕರ್ಮ, ಅನ್ನಪ್ರಾಶನ, ಕರ್ಣವೇದನ ಮತ್ತು ಚೌಲ ಎನ್ನುವಂಥ 10 ದಶ ಸಂಸ್ಕಾರಗಳನ್ನು ಮಾಡ್ತಾರೆ. ಆಮೇಲೆ ವಿವಾಹದಲ್ಲಿ 6 ಸಂಸ್ಕಾರಗಳು ನಡೆಯಲ್ಪಡುತ್ತದೆ. ಇದನ್ನು ಕನ್ಯಾ ಸಂಸ್ಕಾರ ಅಂತ ಹೇಳ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರತಿಭಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತವ್ರ ಮನೆ ಫಂಕ್ಷನ್ಗೆ ಅಂತ ನಾನು ಬಂದಿದ್ದೀನಿ. ತವ್ರ ಮನೆಯಲ್ಲಿ ತಮ್ಮನ ಮಗಳಿನ ಕನ್ಯಾ ಸಂಸ್ಕಾರ ಇದೆ ಇವತ್ತು. ಹಾಗಾಗಿ ನಾನು ಇಲ್ಲಿ ತವ್ರ ಮನೆಗೆ ಬಂದಿದ್ದೀನಿ. ಹಾಗೆ ಇಲ್ಲಿ ಊರಲ್ಲೇ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಇವತ್ತು ಫಂಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ತವ್ರ ಮನೆಗೆ ಬಂದಿದ್ದೀವಿ. ಹೇಗನ್ನಿಸ್ತಾ ಇದ್ದು ಇಲ್ಲಿ ಬಂದಿದ್ದಕ್ಕೆ? ತುಂಬಾ ಖುಷಿ ಆಗ್ತಾ ಇದ್ದು. ಎಂತಕ್ಕೆ ಅಂದರೆ ಒಂದು ನೇಚರು ಇಲ್ಲಿ, ಆಮೇಲೆ ನಮ್ಮ ನೆಂಟರು ಎಲ್ಲರೂ ಸೇರ್ತಾ ಇದ್ದ ಇವತ್ತು. ಸೊ ದಿನದ ರೆಗ್ಯುಲರ್ ರೂಟೀನ್ಗಿಂತ ಇವತ್ತು ಎಲ್ಲರೂ ಸೇರಿ ಗೆಟ್ ಟುಗೆದರ್ ಥರ ತುಂಬ ಖುಷಿ ಆಗ್ತಾ ಇದ್ದು. ಹೊಸ ಸೀರೆ ಉಟ್ಕೊಂಡಿದ್ದು, ರೆಡಿ ಹಾಕ್ಕೊಂಡಿದ್ದೆಲ್ಲ ಹೆಂಗೆ ಅನಿಸ್ತಾ ಇದ್ದು? ಅದು ತುಂಬಾ ಖುಷಿ ಆಗ್ತಾ ಇದ್ದು. ಅಮ್ಮನ ಮನೆ ವಿಶೇಷ ಅಂದರೆ ಕೇಳಬೇಕಾ? ಒಂದು ಕೈ ನಮಗೆ ಜಾಸ್ತಿನೇ ಒಂದು ಪವರ್ ಇರುತ್ತೆ, ಹಾಗೆ ಡ್ರೆಸ್ ಮಾಡ್ಕೊಳ್ಳೋಕೆ ಕೂಡ ಒಂದು ಅವಕಾಶ ಇರುತ್ತೆ. ಹಾಗಾಗಿ ನಾವೆಲ್ಲ ಸೀರೆ ಉಟ್ಕೊಂಡು ರೆಡಿ ಹಾಕ್ಕೊಂಡು ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂದರೆ ಅದು ಖುಷಿ. ಖುಷಿಯನ್ನು ಈ ರೀತಿ ತಯಾರಿ ಮಾಡ್ತಾ ಇದ್ರು. ಹಸಿರು ಲಂಗ ಹಾಗೆ ಪಿಂಕ್ ಬ್ಲೌಸ್ ಹಾಕ್ಕೊಂಡಿರೋ ಖುಷಿ ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ನೋಡಿ. ಹಾಗೆ ಪೂಜೆ ತಯಾರಿ ಕೂಡ ನಡೀತಾ ಇತ್ತು. ಹಾಗೆ ನಾವು ಇವತ್ತಿನ ಫಂಕ್ಷನ್ ನಡೀತಾ ಇರೋ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ನೋಡಿಕೊಂಡು ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಪಂಚಲಿಂಗದ ಸುತ್ತಮುತ್ತಲಿರೋ ಹಲವಾರು ಹಳ್ಳಿಗೆ ಕುಲದೇವರಾಗಿದೆ ಶ್ರೀ ಲಕ್ಷ್ಮೀನಾರಾಯಣ ದೇವರು. ಇಲ್ಲಿಯ ವಿಗ್ರಹ 500 ವರ್ಷಗಳಿಗಿಂತ ಹಳೆಯದಾದ ವಿಗ್ರಹವಾಗಿದೆ. ಹಾಗೆ ಇಲ್ಲಿನ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಂಥವರು. ಮಂಜುಗುಣಿ ಕ್ಷೇತ್ರದಲ್ಲಿ ಶ್ರೀ ವೆಂಕಟರಮಣ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀ ತಿರುಮಲ ಯೋಗಿ ಅನ್ನುವ ಸಂತರಾಗಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬಹಳ ವಿಜೃಂಭಣೆಯಿಂದ ಊರ ನಾಗರಿಕರೆಲ್ಲ ಸೇರಿಕೊಂಡು ದೀಪೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದಲ್ಲದೇ ಹಲವಾರು ಮಂಗಳ ಕಾರ್ಯಗಳು ಇಲ್ಲಿರುವ ಸಭಾಭವನದಲ್ಲಿ ನಡೆಯುತ್ತೆ. ಖುಷಿಗೆ ಇಲ್ಲಿ ಕನ್ಯಾ ಸಂಸ್ಕಾರದ ಪೂಜೆ ನಡೀತಾ ಇದೆ. ಹಾಗೆ ನಾವು ಊಟ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಊರಿನ ಮಹಿಳೆಯರೆಲ್ಲ ಸೇರಿಕೊಂಡು ತರಕಾರಿಯನ್ನು ಕಟ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ಅಡುಗೆಗೆ ಅಂತ. ಹಾಗೆ ಹಣ್ಣನ್ನು ಕೂಡ ಬಿಡಿಸ್ತಾ ಇದ್ದಾರೆ ಪಂಚಾಮೃತದ ಪೂಜೆಗೆ ಅಂತ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಬಿಸಿ ಬಿಸಿಯಾದ ಮೆಣಸಿನಕಾಯಿ ಬಜ್ಜಿ ಕೂಡ ರೆಡಿ ಆಗ್ತಾ ಇದೆ. ಯಾವುದೇ ಫಂಕ್ಷನ್ ಇರಲಿ, ಅಲ್ಲಿ ಊಟಕ್ಕೆ ಸಿಹಿ ಇರಲೇಬೇಕು. ಇವತ್ತಿನ ಫಂಕ್ಷನ್ನಿನ ಸ್ವೀಟ್ ಅಂದರೆ ಅದು ಅನ್ನದ ಕೇಸರಿ ಬಾತು. ಸಿಹಿಯನ್ನು ಹಂಚೋದು ಸಂತೋಷದ ಕ್ಷಣಕ್ಕೆ, ಹಾಗಾಗಿ ಅನ್ನದ ಕೇಸರಿ ಬಾತ್ ಏನಿದೆಯೋ ಇವತ್ತಿನ ಸಿಹಿ ಊಟದ ಕಜ್ಜಾಯ ಆಗಿರುತ್ತೆ.
ಹಾಕ್ತಾ ಇದ್ದಾರೆ. ಸಿರ್ಸಿ ರಾಜ ಕಜ್ಜಾಯ ಅಂದರೆ ಅದು ಕೇಸರಿ ಭಾತ್ ಆಗಿರುತ್ತೆ. ಮತ್ತೊಂದು ವಿಷಯ ನಾನು ಹೇಳಲೇಬೇಕು, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೇಸರಿ ಮಾರಾಟ ಆಗೋ ಸ್ಥಳ ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಆಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಎಲ್ಲ ಫಂಕ್ಷನ್ಗಳಲ್ಲೂ ಅನ್ನದ ಕೇಸರಿ ಭಾತ್ ಮಾಡೋದು ವಿಶೇಷ ಆಗಿರುತ್ತೆ. ಅನ್ನ ಹಾಗೆ ತುಪ್ಪ ಕೇಸರಿಯನ್ನು ಹಾಕಿ ಮಾಡೋ ಈ ಕೇಸರಿ ಭಾತ್ ಏನಿರುತ್ತೋ ಇದು ತುಂಬ ಇಲ್ಲಿ ಫೇಮಸ್ ಸ್ವೀಟ್ ಆಗಿರುತ್ತೆ. ನನ್ನ ತವ್ರ ಮನೆ ಫಂಕ್ಷನ್ ಅಲ್ಲಿ ನಾವೆಲ್ಲ ಕಜಿನ್ಸ್ ಸೇರಿದೀವಿ. ನನ್ನ ಕಜಿನ್ಸಿಗೆಲ್ಲ ಇಲ್ಲಿ ಬಂದಿರೋದು ಹೇಗನ್ಸ್ತಾ ಇದೆ ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಅಮೃತ ಚೆನ್ನಾಗನ್ಸ್ತಿದೆ. ಪ್ರತಿ ಪಕ್ಕನ ಮೀಟ್ ಮಾಡಿ ಎಲ್ಲ ಕಜಿನ್ಸ್ ಮೀಟ್ ಮಾಡಿ ಸೂಪರ್ ಆಗಿ ಅನ್ಸ್ತಿದೆ. ಗೆಟ್ ಟುಗೆದರ್ ಚೆನ್ನಾಗಿದೆ. ಹೆಂಗ ಅನ್ನಿಸ್ತಾ ಇದೆ ಹೇಳ? ತುಂಬಾ ಚೆನ್ನಾಗಿದೆ. ಫಂಕ್ಷನ್ ಕಿಂತ ಹೆಚ್ಚಿಗೆ ಕಜಿನ್ಸ್ ಎಲ್ಲ ಮೀಟ್ ಮಾಡಿ ಸುಮ್ಮನೆ ಫುಲ್ ಗಾಸಿಪ್ ಮಾತಾಡಿದೆ ಚೆನ್ನಾಗಿದೆ. ಬೆಂಗಳೂರಿಗೂ ಮತ್ತೆ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಂದ್ರೆ ನಿಮಗೆ ಮಾಮೂಲಿ ರುಟೀನ್ ಲೈಫಿಗೂ ಮತ್ತೆ ಫಂಕ್ಷನ್ ಅಲ್ಲಿ ಮೀಟ್ ಆಗೋದು ಹಾಗೆ ನೇಟಿವ್ ಪ್ಲೇಸ್ ಅಲ್ಲಿ ಮೀಟ್ ಆಗೋದೆಲ್ಲ ಎಷ್ಟು ಖುಷಿ ಇದೆ ಹೇಳಿ. ಚೆನ್ನಾಗಿರುತ್ತೆ ಬಟ್ ಕೈಂಡ್ ಆಫ್ ಆರ್ಟಿಫಿಷಿಯಲ್ ತರ ಫೀಲ್ ಆಗುತ್ತೆ. ಇಲ್ಲಿ ಒಂಥರ ನ್ಯಾಚುರಲ್ ಫೀಲ್ ಬರುತ್ತೆ. ಮೇನ್ಲಿ ಎಲ್ಲ ತುಂಬಾ ಮೆಮೊರೀಸ್ ಇರುತ್ತೆ, ನಾವು ಒಟ್ಟಿಗೆ ಬೆಳೆದಿದ್ದು ಇದು ಎಲ್ಲ. ಸೊ ಅದೇ ಮೇನ್ ಖುಷಿ ಆಗುತ್ತೆ ತುಂಬಾ. ಹೇಳಿ ನಿಮ್ಮ ಒಪಿನಿಯನ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಅದೊಂಥರ ಬ್ಯುಸಿ ಲೈಫ್, ನಮ್ಮ ನಾವೇ ನೋಡ್ಕೊಳಕ್ಕಾಗಲ್ಲ. ಇಲ್ಲಿ ಬಂದು ಎಲ್ಲರನ್ನೂ ಮೀಟ್ ಮಾಡೋದು ಮಾತಾಡೋದು ಅದೇ ಮತ್ತೆ ಡ್ರೆಸ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಖಂಡಿತ, ಯಾರಿಗೂ ಇಷ್ಟ ಆಗಲ್ಲ, ಎಸ್ಪೆಷಲಿ ಲೇಡೀಸ್. ಅದೇ ಮೇನ್ ಫಂಕ್ಷನ್ ಸಿಗೋದೇ ಅಪರೂಪ. ಅದರಲ್ಲೂ ಎಷ್ಟೊಂದು ಎಲ್ಲರೂ ಸಿಗ್ತಾ ಇದೀವಿ ಅಂದ್ರೆ ಮತ್ತೂ ಖುಷಿ ಆಗತ್ತೆ. ಮ್ಯಾಚ್ ಮಾಡ್ಕೊಂಡಿದೀವಿ ನೋಡಿ, ಎಲ್ಲರೂ ಕೂಡ ಎಲ್ಲೋನೇ ಉಟ್ಕೊಂಡಿದೀವಿ ಇವತ್ತಿನ ಫಂಕ್ಷನ್. ನೋಡಿ ನಾವೆಲ್ಲರೂ ಒಂದೇ ಕಲರ್ ಸಾರಿ ಉಟ್ಕೊಂಡಿದೀವಿ. ಈಗ ಪೂಜೆ ಎಲ್ಲ ಮುಗಿದು ಖುಷಿ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ಬಂದಂತಹ ನೆಂಟರೆಲ್ಲರೂ ಕೂಡ. ಇದಾದ ನಂತರ ಖುಷಿಗೆ ಆರತಿಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಬಂದಂತಹ ನೆಂಟರೆಲ್ಲರಿಗೂ ಕೂಡ ಊಟ ಇರುತ್ತೆ. ಇವತ್ತಿನ ಕಾರ್ಯಕ್ರಮ ಹೀಗಿದೆ. ಕನ್ಯಾ ಸಂಸ್ಕಾರವನ್ನು ಏಕ್ ಮಾಡ್ತಾರೆ, ಹಾಗೆ ಕನ್ಯಾ ಸಂಸ್ಕಾರದ ಉದ್ದೇಶ ಏನು ಅನ್ನೋದನ್ನು ಈಗ ನಾವು ತಿಳಿಯೋಣ. ಹಿಂದಿನಿಂದಲೂ ಗಂಡು ಮಕ್ಕಳಿಗೆ ತಾರುಣ್ಯವನ್ನು ತಲುಪುವ ಮೊದಲೇ ಉಪನಯನ ಸಂಸ್ಕಾರವನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರ ಉಪದೇಶ ಕೊಡೋದು, ಹಾಗೆ ಜನಿವಾರ ಧಾರಣೆಯನ್ನು ಮಾಡ್ತಾರೆ. ಇದರ ಉದ್ದೇಶ ಸಂಧ್ಯಾ ವಂದನೆ ಮಾಡೋದು, ಹಾಗೆ ಗಾಯತ್ರಿ ಮಂತ್ರ ಪಠಣೆ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗತ್ತೆ, ಗುರು ಹಿರಿಯರಲ್ಲಿ ಗೌರವ ಭಾವನೆ ಮೂಡತ್ತೆ, ಹಾಗೆ ದೇವರಲ್ಲಿ ನಂಬಿಕೆ, ಇವೆಲ್ಲ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಅಂತ. ಅದೇ ರೀತಿ ಹೆಣ್ಮಕ್ಕಳಿಗೂ ಕೂಡ ಕನ್ಯಾ ಸಂಸ್ಕಾರವನ್ನು ಮಾಡ್ತಾರೆ. ತಂದೆ ತಾಯಿಯರನ್ನು ಗೌರವಿಸಲಿ, ದೇವರಲ್ಲಿ ನಂಬಿಕೆ ಇಡಲಿ, ಹಾಗೆ ಗುರು ಹಿರಿಯರನ್ನು ಗೌರವದಿಂದ ನೋಡಲಿ ಅನ್ನೋ ಒಂದು ಸದುದ್ದೇಶ ಇಟ್ಟುಕೊಂಡು ಕನ್ಯಾ ಸಂಸ್ಕಾರವನ್ನು ಮಾಡಿದ್ದಾರೆ. ಈ ಒಳ್ಳೆ ಉದ್ದೇಶ ಈಡೇರಲಿ, ಹಾಗೆ ಖುಷಿಯ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಖುಷಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.